ಎಫ್ ತ್ರೀ ಬರೋದು ಪಕ್ಕಾ ಸ್ಟೋರಿ ರೆಡಿ ಎಂದ ಪ್ರಶಾಂತ್ ನೀಲ್ ಪ್ರಶಾಂತ್ ನೀಲ್ ಮತ್ತು ಯಶ್ ಕಾಂಬಿನೇಷನ್ ನಲ್ಲಿ ಕೆಜಿಎಫ್ ತ್ರೀ ಸಿನಿಮಾ ಬರಲಿದೆಯಾ ಎನ್ನುವ ಚರ್ಚೆ ಹಲವು ತಿಂಗಳಿಂದ ನಡೀತಾನೆ ಇತ್ತು ಆದರೆ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಆಂಗ್ಲ ವಾಹಿನಿಯೊಂದು ವರದಿ ಮಾಡಿದಂತೆ ಕೆಜಿಎಫ್ ತ್ರೀ ಸಿನಿಮಾ ಮಾಡಲು ಪ್ರಶಾಂತ್ ನೀಲ್ ಈಗಾಗಲೇ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ ಸ್ಕ್ರಿಪ್ಟ್ ಕೂಡ ರೆಡಿ ಎಂದು ಹೇಳಿರುವ ಕುರಿತು ವರದಿ ಮಾಡಿದೆ ಬೆಳಗಾವಿ ಅಧಿವೇಶನದ ಕರ್ತವ್ಯಕ್ಕೆ ಬಂದ ಚಾಲಕರಿಗೆ ಕಳಪೆ ಊಟ ವಿತರಣೆ ಆರೋಪ ತೀವ್ರ ಆಕ್ರೋಶ ಬೆಳಗಾವಿ ಸುವರ್ಣಸೌಧದಲ್ಲಿ ಇಂದು ನಾಲ್ಕನೇ ದಿನದ ಚಳಿಗಾಲದ ಅಧಿವೇಶನ ನಡೆಯಲಿದೆ ಆದರೆ ಅಧಿವೇಶನದ ಕರ್ತವ್ಯಕ್ಕೆ ಬಂದಿರುವ ಚಾಲಕರಿಗೆ ಸರಿಯಾದ ಸೌಲಭ್ಯ ಕಲ್ಪಿಸದಿರುವುದು ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ ಊಟ ಸರಿಯಿಲ್ಲವೆಂದು ಪ್ರಶ್ನಿಸಿದ್ದಕ್ಕೆ ಪೊಲೀಸರು ನಿಂದಿಸುತ್ತಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಬಾರ್ನಲ್ಲಿ ಆರಂಭವಾದ ಜಗಳ ಕೊಲೆಯಲ್ಲಿ ಅಂತ್ಯ ನಗರದ ತಲಘಟ್ಟಪುರದ ಬಳಿ ಇರುವ ಕೆರೆಯೊಂದರಲ್ಲಿ ಖಾಸಗಿ ಕಂಪನಿ ಉದ್ಯೋಗಿ ಶವ ಬುಧವಾರ ಸಂಜೆ ಪತ್ತೆಯಾಗಿದೆ ಮೃತ ದೇಹದ ಗುರುತು ಪತ್ತೆಯಾಗಿದ್ದು ಶರತ್ ಮೂವತ್ತು ವರ್ಷದ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಬಾರ್ ಒಂದರಲ್ಲಿ ಮಂಗಳವಾರ ತಡರಾತ್ರಿ ನಡೆದಿದ್ದ ಗಲಾಟೆ ಬಳಿಕ ಶರತ್ನನ್ನ ಕೊಲೆ ಮಾಡಲಾಗಿದೆ ಹತ್ಯೆ ಬಳಿಕ ಮೃತದೇಹವನ್ನು ಕೆರೆಗೆ ಎಸೆದಿರುವ ಶಂಕೆ ವ್ಯಕ್ತವಾಗಿದ್ದು ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಿಡಿದೆದ್ದ ನಮೃತಾ ಗೌಡ ಕಣ್ಣೀರು ಹಾಗಿತ ಸಂಗೀತಾ ಶೃಂಗೇರಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಶಾಕ್ ಒಂಬತ್ತನೇ ವಾರದಲ್ಲಿ ಬಿಗ್ ಬಾಸ್ ಮನೆ ರಣರಂಗ ಆಗಿದೆ ರಾಕ್ಷಸರು ವರ್ಸಸ್ ಗಂಧರ್ವರು ಟಾಸ್ಕ್ನಲ್ಲಿ ಎರಡು ತಂಡಗಳ ನಡುವೆ ತೀವ್ರ ಜಗಳ ಆಗ್ತಿದೆ ಮೊದಲು ಗಂಧರ್ವರಾಗಿದ್ದ ಸ್ಪರ್ಧಿಗಳು ಈಗ ರಾಕ್ಷಸರಾಗಿದ್ದಾರೆ ಕೆಲವರು ಬಿಗ್ ಬಾಸ್ನ ನಿಯಮವನ್ನ ಮೀರಿ ನಡೆದುಕೊಳ್ತಿದ್ದಾರೆ ಇತ್ತೀಚೆಗೆ ನಮ್ರತಾ ಗೌಡ ಅವರ ಆಟ ಚುರುಕಾಗಿದೆ ತಮ್ಮ ಸಾಮರ್ಥ್ಯ ಏನು ಎಂಬುದನ್ನು ಸಾಬೀತು ಮಾಡಲು ಅವರು ಹೊರಟಿದ್ದಾರೆ ಈ ಜರ್ನಿಯಲ್ಲಿ ಅವರು ಸಂಗೀತ ಶೃಂಗೇರಿಯನ್ನ ಎದುರು ಹಾಕಿಕೊಂಡಿದ್ದಾರೆ ಟಾಸ್ಕ್ ವಿಚಾರದಲ್ಲಿ ಕಿರಿಕಾದಾಗ ನಮ್ರತಾ ಜೋರಾಗಿ ಕಿರುಚಾಡಿದ್ದಾರೆ ಬಹುತೇಕರಿಂದ ಟೀಕೆಗೆ ಒಳಗಾದ ಸಂಗೀತ ಶೃಂಗೇರಿ ಸದ್ಯ ಕಣ್ಣೀರು ಹಾಕಿದ್ದಾರೆ